ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಸೊ ಆಸ್ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವಿತ್ ಎಕ್ಸಸೈಸಸ್ ಫಾರ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್, ಇವತ್ತು ಕೂಡ ಇನ್ನೊಂದು ಪಾಠವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಫಾರ್ ಕವರಿಂಗ್ ದ ಎಕ್ಸಸೈಸಸ್ ಪಾರ್ಟ್. ಸೊ ಬಿಫೋರ್ ದ ರಿಕ್ವೆಸ್ಟ್, ಐ ಹ್ಯಾವ್ ಅ ರಿಕ್ವೆಸ್ಟ್. ಆಸ್ ಐ ಟೆಲ್ ಎವ್ರಿ ಟೈಮ್, ಓನ್ಲಿ ಇಫ್ ಯು ಹ್ಯಾವ್ ಡನ್ ದ ಲೆಸನ್ಸ್ ಪ್ಲೀಸ್ ಕಮ್ ಟು ದ ಎಕ್ಸಸೈಸ್ ಪಾರ್ಟ್. ಇಲ್ಲ ಅಂದರೆ ದಯವಿಟ್ಟು understand the lesson first, then you have to come to the exercises. Okay na, please go through the lesson, please understand the lesson, amel exercises. So ivat en martta idivi, so today we are doing second standard na, as I told, savi kannada textbook inda we are doing a lesson, ondu paata ondu padya. Yava paata saralate, yava padya kadalu. Okay, so I'll show you once the yava paata anta. So this is the lesson saralate. Okay, go to the page number 76, 76, page number 76, 76 ig banni. Ili enide first en kottidare, as we know in the second standard till now whatever we have done, the format of the exercises is same. Modalnedu vocabulary, ಕೇಳಿದ ಪದಗಳು, ದ ನ್ಯೂ ವೊಕ್ಯಾಬುಲರೀಸ್. ಓಕೆ, ಇವನ್ನ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೀಡ್ ಇಟ್ ಲೌಡ್, ಗಟ್ಟಿಯಾಗಿ ಓದಿ. ಸೊ ಈ ಎಲ್ಲ ವರ್ಡ್ಸ್ನ ಐ ರಿಕ್ವೆಸ್ಟ್ ಯು ಟು ರೈಟ್ ಡೌನ್ ವಾನ್ಸ್ ಆ್ಯಂಡ್ ಪ್ರಾಕ್ಟೀಸ್. ಸೊ ವೈ? ಬಿಕಾಸ್ ದ ವೊಕ್ಯಾಬುಲರಿ ಇನ್ಕ್ರೀಸಸ್ ಆ್ಯಂಡ್ ಯುವರ್ ನಾಲೆಜ್ ಆನ್ ದ ಸಬ್ಜೆಕ್ಟ್ ವಿಲ್ ಇನ್ಕ್ರೀಸಸ್. ಓಕೆ, ಸೊ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೋ ದ ಮೀನಿಂಗ್ ಆಫ್ ದ ವರ್ಡ್ಸ್. For all these words, mostly I have given a meanings in the lesson part, wherever I have explained, you can get the meanings from there. Next enide, odi tiliyiri andre padagala artha, the meanings for the words. Idannu kuda neevu bardu practice madbeku, you have to write and practice these words. Okay, maybe school alli they might not tell you to write and practice, but I request personally you have to practice this, so your knowledge ಇನ್ ದ ಸಬ್ಜೆಕ್ಟ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಅಭ್ಯಾಸ ಎಕ್ಸರ್ಸೈಸ್. ಅ, ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅಂದರೆ ಫಾರ್ ದೀಸ್ ಕ್ವೆಶನ್ಸ್ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಸೊ ರಿಮೆಂಬರ್ ಇಟ್ಸ್ ಅ ಒನ್ ಸೆಂಟೆನ್ಸ್, ನಾಟ್ ಒನ್ ವರ್ಡ್. ಸೊ ಒನ್ ವರ್ಡ್ ಬರಿಬೇಡಿ, ರೈಟ್ ಅ ಸೆಂಟೆನ್ಸ್ ಕಂಪ್ಲೀಟ್ ಆಗಿ. ಫಸ್ಟ್ ಕ್ವೆಶನ್ ಏನಿದೆ, ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು, ಸಮಾರಂಭವಾಗಿತ್ತು. ಅದು ದಟ್, ಯಾರನ್ನು ಹೂಮ್ ಗೌರವಿಸುವ, ರೆಸ್ಪೆಕ್ಟ್ ಇಸ್ ಅ ಗೌರವ, ಸಮಾರಂಭ ಇಸ್ ಅ ಫಂಕ್ಷನ್. ಸೊ ವಿಚ್ ವಾಸ್ ದಟ್ ಫಂಕ್ಷನ್? ಸೊ ದೇವರ್ ರೆಸ್ಪೆಕ್ಟಿಂಗ್ ಹೂಮ್, ದಟ್ ವಾಸ್ ದ ಫಂಕ್ಷನ್ ಟು ರೆಸ್ಪೆಕ್ಟ್ ಸಮ್ ಒನ್. ಹೂ ಇಸ್ ದಟ್, ಯಾರದು? ಇನ್ ದ ಪ್ಲೇಸ್ ಆಫ್ ಯಾರನ್ನು, ರೈಟ್ ಡ್ಯಾಶ್ ಅನ್ನು ಗೌರವಿಸುವ ಸಮಾರಂಭವಾಗಿತ್ತು ಅಂತ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸೊ ಇಫ್ ಯು ವಾಂಟ್ ದ ಆನ್ಸರ್, ಐ ಟೆಲ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಫಾರ್ ದ ನೆಕ್ಸ್ಟ್ ಕ್ವೆಶನ್ಸ್. ಅದು ಸ್ಟಾರ್ಟಿಂಗ್ ಯಾವ ಪ್ಯಾರಾಗ್ರಾಫಲ್ಲಿದೆ? ಯು ಹ್ಯಾವ್ ಇನ್ ದ ಫಸ್ಟ್, ಗಣ್ಯ ವ್ಯಕ್ತಿಯೊಬ್ಬರನ್ನು, ಯು ಹ್ಯಾವ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಇದೆ. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಫಾಲೋ ದ ಕ್ವೆಶನ್, ಸೇಮ್ ಕಾಪಿ ಮಾಡಬೇಕು ಕ್ವೆಶನ್ಸ್ನ. ಓಕೆ, ನೆಕ್ಸ್ಟ್ ಕ್ವೆಶನ್, ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು? ಗಣ್ಯ ವ್ಯಕ್ತಿಗಳು ಅಂದರೆ ದ ವಿ ಐ ಪಿ ಪರ್ಸನ್ಸ್, ಸಮಾರಂಭಕ್ಕೆ, ಟು ದ ಫಂಕ್ಷನ್, ಹೇಗೆ, ಹೌ ಬರುತ್ತಿದ್ದರು, ದ ವರ್ ಕಮಿಂಗ್. How these VIP people were coming to the function? Hege, you have the answers. I've explained you in the lesson. If you don't know, please go back, read out the lesson, then you can come back to the exercises. Okay? So I will leave the link for the lesson in the description box, so that will be easy for you to go to the video. Next, enide, samarambadalli yarannu sanmanisalayitu? ಇನ್ ದ ಫಂಕ್ಷನ್ ಯಾರನ್ನು, ಹೂ ವರ್ ರೆಸ್ಪೆಕ್ಟೆಡ್, ಯಾರಿಗೆ ಸನ್ಮಾನ ಮಾಡಿದ್ರು, ಯಾರಿಗೆ ಹಾನರ್ ಮಾಡಿದ್ರು, ಯಾರು? ಎಸ್, ರೈಟ್ ದ ನೇಮ್ ಆಫ್ ದ ಪರ್ಸನ್, ಅನ್ನು ನೇಮ್ ಬರೀರಿ, ಅನ್ನು. ನೆಕ್ಸ್ಟ್ ಕ್ವೆಶನ್ ನಾಲ್ಕನೇದು, ಈಶ್ವರ ಚಂದ್ರರು ಯಾರನ್ನು ಸಮಾಧಾನ ಮಾಡಿದರು? ಈಶ್ವರ ಚಂದ್ರರು ಯಾರನ್ನು, ಹೂಂ
ಸಮಾಧಾನ ಕನ್ವಿನ್ಸ್ ಮಾಡಿದರು. ಹೂಮ್ ಡಿಡ್ ದ ಈಶ್ವರಚಂದ್ರ ಕನ್ವಿನ್ಸ್ಡ್, ಯಾರಿಗೆ ಸಮಾಧಾನ ಮಾಡ್ತಾರೆ? ದ ಒನ್ ಹೂ ಸ್ಟಾಪ್ಡ್ ಹಿಮ್, ಯಾರದು? ಎಸ್, ರೈಟ್ ಡೌನ್ ಇನ್ ದ ಪ್ಲೇಸ್ ಆಫ್ ಯಾರನ್ನು, ರೈಟ್ ದ ಆನ್ಸರ್ ಪ್ಲಸ್ ಅನ್ನು, ಸಮಾಧಾನ ಮಾಡಿದರು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಕ್ವೆಶನ್ ಆನ್ಸರ್. ನೆಕ್ಸ್ಟ್ ಪೇಜ್ಗೆ ಬನ್ನಿ. ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿರಿ, ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಡ್ಯಾಶ್ ಬರಮಾಡಿಕೊಳ್ಳುತ್ತಿದ್ದರು ಯಾರು? ರೈಟ್ ಡೌನ್ ದ ಆನ್ಸರ್. ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಏನ್ ಮಾಡಿದ್ರು? ಹಾನರ್ ಬರೀರಿ. ಕಾವಲುಗಾರರಿಂದ ಆದ ಮಿಸ್ಟೇಕ್, ಕ್ಷಮೆ ಕೋರಿದರು. ಅರ್ಥ ಆಯ್ತಾ? ಆನ್ಸರ್ ಬರೀರಿ. ನೆಕ್ಸ್ಟ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಟೋಲ್ಡ್ ಟು ಹೂಮ್. ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ಸೊ ಹೀ ಟೆಲ್ಸ್, ಅವರ ಕರ್ತವ್ಯ ನಿಷ್ಠೆ ಅಂದರೆ ದ ಡ್ಯೂಟಿ ಮೇಲಿರೋ ರೆಸ್ಪಾನ್ಸಿಬಿಲಿಟಿ, ಭಕ್ತಿ. ನೋಡಿ, ಐ ಫೀಲ್ ವೆರಿ ಪ್ರೌಡ್ ಅಂತಾರೆ. ಹೂ ಟೋಲ್ಡ್, ಯಾರು ಹೇಳಿದರು, ಯಾರಿಗೆ ಹೇಳ್ತಾರೆ? ಎಸ್, ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ, ಪ್ಲೀಸ್ ಫಾರ್ ಗೀವರ್ಸ್ ಅಂತಾರೆ. ಹೂ ಟೋಲ್ಡ್ ದಿಸ್ ಆ್ಯಂಡ್ ಫಾರ್ ಹೋಮ್, ಯಾರಿಗೆ ಹೇಳ್ತಾರೆ? ಗೊತ್ತಾಯ್ತಾ? ನೆಕ್ಸ್ಟ್ ಒನ್, ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ. ಎಸ್, ಸೊ ಏನಿದು, ಲಾಸ್ಟ್ ಕ್ಲಾಸಲ್ಲಿ ಆಲ್ಸೋ ವಿ ಹ್ಯಾವ್ ಡನ್ ಜಂಬಲ್ಡ್ ವರ್ಡ್ಸ್, ವಿ ಹ್ಯಾವ್ ಟು ಫ್ರೇಮ್ ದ ಸೆಂಟೆನ್ಸ್, ಪ್ರಾಪರ್ ಸೆಂಟೆನ್ಸ್. ಓಕೆ, ಟ್ರೈ ಮಾಡೋಣ. ಆಸ್ ಐ ಆಲ್ರೆಡಿ ಟೋಲ್ಡ್, ವರ್ಬ್ ಹ್ಯಾಸ್ ಟು ಕಮ್ ಎಟ್ ದ ಎಂಡ್, ನೌನ್ ಹ್ಯಾಸ್ ಟು ಕಮ್ ಇನ್ ದ ಬಿಗಿನಿಂಗ್. ಕ್ರಿಯಾಪದ ಕೊನೆಗೆ ಬರಬೇಕು, ನಾಮಪದ ಮೊದಲಿಗೆ ಬರಬೇಕು. ನಾಮಪದ ಅಂದರೆ ನೌನ್, ಕ್ರಿಯಾಪದ ಅಂದರೆ ವರ್ಬ್. ದೆರ್ ವಿಲ್ ಬಿ ಸಪ್ರೇಟ್ ಸೆಕ್ಷನ್ ದಟ್ ವಿಲ್ ಬಿ ಡನ್ ಆಫ್ಟರ್ ಯುವರ್ ಎಕ್ಸಾಮ್ಸ್, ಆಫ್ಟರ್ ಯುವರ್ ದಸರಾ ಹಾಲಿಡೇಸ್ ಆನ್ ದಿಸ್. ಓಕೆ, ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ. ಆಮಂತ್ರಿಸಲಾಗಿತ್ತು ಇಸ್ ಅ ಕ್ರಿಯಾಪದ, ಇನ್ವೈಟೆಡ್, ಪುಟ್ ಇಟ್ ಅಟ್ ದ ಎಂಡ್. ಅಲ್ಲಿಗೆ ಅನೇಕ ಹಿರಿಯರನ್ನು, ಟು ದಟ್ ಪ್ಲೇಸ್ ಮೆನಿ ಪೀಪಲ್ ವರ್ ಇನ್ವೈಟೆಡ್. ಅಲ್ಲಿಗೆ ಅನೇಕ ಹಿರಿಯರನ್ನು ಆಮಂತ್ರಿಸಲಾಗಿತ್ತು. ನೆಕ್ಸ್ಟ್ ಏನಿದೆ, ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ, ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರೂ, ದ ಬೀಳುವಂತಾದರೂ ಇಸ್ ಅ ಕ್ರಿಯಾಪದ, ಪುಟ್ ಇಟ್ ಅಟ್ ದ ಎಂಡ್. ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರೂ. ದಿಸ್ ಇಸ್ ಲಿಟಲ್ ಡಿಫ್ರೆಂಟ್ ದ್ಯಾನ್ ದ ಪ್ರೀವಿಯಸ್ ಒನ್. ಇಲ್ಲಿ ನಾಮಪದ ಇಲ್ಲ. ದಿಸ್ ಇಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಯು. ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು, ವಿಚ್ ಇಸ್ ಅ ಕ್ರಿಯಾಪದ, ಕರೆತಂದರು, ಪುಟ್ ಇಟ್ ಅಟ್ ದ ಎಂಡ್. ಅವರನ್ನು, ಯಾರನ್ನ ಕರೆತರ್ತಾರೆ? ಅವರನ್ನು ಎಲ್ಲಿಗೆ? ವೇದಿಕೆಗೆ ಗೌರವಪೂರ್ವಕವಾಗಿ, ಸಮಾರಂಭದ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು. ಅವರನ್ನು ಸಮಾರಂಭದ ವೇದಿಕೆಗೆ ಗೌರವ ಪೂರ್ವಕವಾಗಿ ಕರೆ ತಂದರು. ಬರ್ತಾಯ್ತಾ? ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ, ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ. ಮರಳಿದರು ಕ್ರಿಯಾಪದ, ಎಂಡಲ್ ಹಾಕ್ಕೊಳ್ಳಿ. ಅವರಿಗೆ, ಸಿ ಇಫ್ ಇನ್ ಕೇಸ್ ನೌನ್ ಬಂದಿಲ್ಲ ಅಂದರೆ ಪ್ರೊನೌನ್ ಬರುತ್ತೆ. ಪ್ರೊನೌನ್ ಅಂದರೆ ಸರ್ವನಾಮ. ಅವರಿಗೆ, ಅವರು, ದಿ ಆಲ್ ದೀಸ್ ಆರ್ ಸರ್ವನಾಮ. ಸೊ ಇಫ್ ಇಟ್ ಇಸ್ ದೇರ್ ಇಸ್ ಅ ನೋ ನೌನ್, ದ ಪ್ರೊನೌನ್ ವಿಲ್ ಕಮ್ ಇನ್ ದ ಬಿಗಿನಿಂಗ್. ಓಕೆ, ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಅರ್ಥ ಆಯ್ತಾ? ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ದೆನ್ ಲೆಟರ್ ಆನ್ ಇಟ್ ವಿಲ್ ಬಿ ಈಸಿ. ನೆಕ್ಸ್ಟ್ ಒನ್ ಏನಿದೆ, ನೆಕ್ಸ್ಟ್ ಪೇಜ್ಗೆ ಬನ್ನಿ. ಮಾದರಿಯಂತೆ ಪದಗಳನ್ನು ಬರೆಯಿರಿ, ಡೂ ಆಸ್ ಡೈರೆಕ್ಟೆಡ್, ಔರ್ ರೈಟ್ ಆಸ್ ಡೈರೆಕ್ಟೆಡ್. ಮೊದಲನೇ ಪದ ವ್ಯವಸ್ಥೆ, ಅವ್ಯವಸ್ಥೆ. ಸೊ ಇದನ್ನು ವಿರುದ್ಧಾರ್ಥಕ ಪದ ಅಂತ ಕರೀತಾರೆ. ವಿರುದ್ಧ ಪದ ಆರ್ ವಿರುದ್ಧಾರ್ಥಕ ಪದ, ವಿಚ್ ಇಸ್ ಕಾಲ್ಡ್ ಆಸ್ ಅ ಅಪೋಸಿಟ್ ವರ್ಡ್ಸ್ ಆರ್ ಆಂಟಿನಿಮ್ಸ್. ಓಕೆ, ಸೊ ಇಲ್ಲಿ ಫಾರ್ ಆಲ್ ದೀಸ್ ವರ್ಡ್ಸ್ ಇಫ್ ಯು ಅಬ್ಸರ್ವ್, ಯು ಹ್ಯಾವ್ ಟು ಇನ್ಕ್ಲೂಡ್ ಅ ಇನ್ ದ ಬಿಗಿನಿಂಗ್. ಸೊ ಫಾರ್ ದ ವ್ಯವಸ್ಥೆ ದೇ ಹ್ಯಾವ್ ಇನ್ಕ್ಲೂಡೆಡ್ ಅ, ದಟ್ ವಿಲ್ ಬಿಕಮ್ ಅವ್ಯವಸ್ಥೆ. ಗೌರವ, ಅಗೌರವ. ವಿನಯ, ಅವಿನಯ. ಸಮಾನ,
ಅಸಮಾನ ಸಮಾಧಾನ ಅಸಮಾಧಾನ ಶುಭ ಅಶುಭ ಅರ್ಥ ಆಯ್ತಾ ಸೊ ಇನ್ ಎವ್ರಿ ಆಫ್ ದೀಸ್ ವರ್ಡ್ಸ್ ಯು ವಿಲ್ ಆ್ಯಡ್ ಅ ಇನ್ ದ ಬಿಗಿನಿಂಗ್ ಅಷ್ಟೇ ಸೊ ಇದು ವಿರುದ್ಧಾರ್ಥಕ ಪದ ದರ್ ಆರ್ ವೆರೈಟಿ ಆಫ್ ಅ ವಿರುದ್ಧಾರ್ಥಕ ಪದ ದಿಸ್ ಇಸ್ ಒನ್ ಆಫ್ ದ ಟೈಪ್ ವೇರ್ ಯು ವಿಲ್ ಆ್ಯಡ್ ಅ ಇನ್ ದ ಬಿಗಿನಿಂಗ್ ಓಕೆ ನೆಕ್ಸ್ಟ್ ಒನ್ ಏನಿದೆ ಚಟುವಟಿಕೆ ಸೊ ಇದನ್ನು ಗಾದೆ ಅಂತ ಕರೀತಾರೆ ಸೊ ವಿ ಹ್ಯಾವ್ ಆಲ್ರೆಡಿ ಲರ್ನ್ ಫ್ಯೂ ಗಾದೆಸ್ ಇನ್ ದ ಲಾಸ್ಟ್ ಎಕ್ಸಸೈಸಸ್ ಫ್ಯೂ ಆಫ್ ದ ಎಕ್ಸಸೈಸಸ್ ಇಫ್ ಯು ರಿಮೆಂಬರ್ ದಟ್ ಅದೇ ಥರ ಇದು ಕೂಡ ಗಾದೆ ಸೊ ಏನಿದೆ ಇದನ್ನು ನಕಲು ಮಾಡಿರಿ ದೆ ಹ್ಯಾವ್ ಆಸ್ಡ್ ಟು ಕಾಪಿ ದಸ್ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂದರೆ ಇಟ್ಸ್ ಆಲ್ವೇಸ್ ಗುಡ್ ಟು ಡೂ ಅ ಗುಡ್ ಪೀಪಲ್ ಫ್ರೆಂಡ್ಶಿಪ್ ಸಜ್ಜನರ ಸಂಘ ಅಂದರೆ ಒಳ್ಳೆಯವರ ಸಂಘ ಒಳ್ಳೆಯವರ ಫ್ರೆಂಡ್ಶಿಪ್ ಮಾತೆ ಮುತ್ತು ಮಾತೆ ಮೃತ್ಯು ಓಕೆ ಮಾತು ದ ಗುಡ್ ಟಾಕ್ ಈಸ್ ಆಲ್ವೇಸ್ ಅ ಗುಡ್ ಬಟ್ ಆಲ್ಸೋ ಸಮ್ಟೈಮ್ಸ್ ಟಾಕಿಂಗ್ ಈಸ್ ಅ ಬ್ಯಾಡ್ ಅಲ್ವಾ ಟಾಕಿಂಗ್ ಈಸ್ ಗುಡ್ ಇನ್ ಸಮ್ ಕನ್ಸನ್ಸ್ ಟಾಕಿಂಗ್ ಈಸ್ ಅ ಬ್ಯಾಡ್ ಇನ್ ಫ್ಯೂ ಕನ್ಸನ್ಸ್ ಸೊ ಎರಡು ಮೃತ್ಯು ಅಂದರೆ ಡೆತ್ ಮುತ್ತು ಅಂದರೆ ಇಟ್ಸ್ ಲೈಕ್ ಕೆಸ್ ಓಕೆ ಅಂದರೆ ಇಟ್ಸ್ ಸೋ ಸ್ವೀಟ್ ಇಟ್ ಈಸ್ ಆಲ್ಸೋ ಲೈಕ್ ಅ ಸೋ ಪಾಯ್ಸನಸ್ ಅಂತ ಅರ್ಥ ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಓ ದಟ್ಸ್ ಇಟ್ ವಿ ಹ್ಯಾವ್ ಡನ್ ವಿತ್ ದ ಲೆಸನ್ ಸರಳತೆ ಎಕ್ಸಸೈಸಸ್ ಮಾಡಾಯಿತು ಐ ಹೋಪ್ ದರ್ ಈಸ್ ನೋ ಡೌಟ್ ಇನ್ ದಿಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್ ಎಕ್ಸಸೈಸಸ್ ಅನ್ಕೋತೀನಿ ಡೌಟ್ ಇದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ದ ಲೆಸನ್ ಲಿಸನ್ ಟು ದ ಲೆಸನ್ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ ದೆನ್ ಕಮ್ ಬ್ಯಾಕ್ ದೆನ್ ಯು ಕ್ಯಾನ್ ಆನ್ಸರ್ ಆಲ್ ದ ಕ್ವೆಶನ್ ಆನ್ಸರ್ಸ್ ಆಫ್ ದಿಸ್ ಎಕ್ಸಸೈಸಸ್ ಇದರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರಿಬೋದು Most of them I have told in English so that you will understand and you will write the answer anta. Okay? So please try to write the answers. So this is all about Saralate. We will do one more lesson, one more poem as I told you. So which is the poem that I am going to do now is Kadalu. Yavadana martta idini? Kadalu. If you have not watched the ಲೆಸನ್ ಆಫ್ ದ ಕಡಲು ಪ್ಲೀಸ್ ಗೋ ವಾಶ್ ದ ಕಡಲು ಅದನ್ನು ಅರ್ಥ ಮಾಡ್ಕೊಳ್ಳಿ ಲೆಸನ್ ಅಂಡ್ ಅಂಡರ್ಸ್ಟ್ಯಾಂಡ್ ದೆನ್ ಕಮ್ ಬ್ಯಾಕ್ ಟು ದ ಎಕ್ಸಸೈಸ್ ಪಾರ್ಟ್ ಓಕೆನಾ ಥ್ಯಾಂಕ್ ಯು ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕಡಲು ಏನಿದೆ ಕಡಲು ಇಫ್ ಯು ಡೋಂಟ್ ನೋ ವಿಚ್ ಇಸ್ ದ ಪೋಯಮ್ ಐ ಆಮ್ ಡೂಯಿಂಗ್ ಸೊ ದಿಸ್ ಇಸ್ ದ ಪೋಯಮ್ ಐ ಆಮ್ ಡೂಯಿಂಗ್ ಓಕೆ ಸೊ ಪೇಜ್ ನಂಬರ್ 82 82 ಪೇಜ್ ನಂಬರ್ 82ಕ್ಕೆ ಬನ್ನಿ 82 ಓದಿದ ಪದಗಳು ಆಸ್ ಐ ಟೋಲ್ಡ್ ವೆಕ್ಯಾಬ್ಯುಲರಿ ಫಸ್ಟ್ ಇದೆ ವೆಕ್ಯಾಬ್ಯುಲರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇದನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಪ್ರೊನೌನ್ಸ್ ಮಾಡಬೇಕು ಬರೆದು ಪ್ರಾಕ್ಟೀಸ್ ಮಾಡಿ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಆಲ್ ದ ನ್ಯೂ ವರ್ಡ್ಸ್ ಸೊ ದಟ್ ಯು ವಿಲ್ ರಿಮೆಂಬರ್ ದ ವರ್ಡ್ಸ್ ನೆಕ್ಸ್ಟ್ ಏನಿದೆ ಪದಗಳ ಅರ್ಥ ಮೀನಿಂಗ್ಸ್ ಇದನ್ನು ಕೂಡ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕು ನೀವು ಓಕೆ ನೆಕ್ಸ್ಟ್ ಏನಿದೆ ಅಭ್ಯಾಸ ಎಕ್ಸಸೈಸ್ ಈ ಪದ್ಯವನ್ನು ಗಟ್ಟಿಯಾಗಿ ಓದಿ ರಾಗವಾಗಿ ಹಾಡಿ ಯು ಹ್ಯಾವ್ ಟು ಮೆಮರೈಸ್ ದಿಸ್ ಪೊಯಮ್ ಆ್ಯಂಡ್ ಸಿಂಗ್ ಇಫ್ ಯು ಆರ್ ಸಿಂಗಿಂಗ್ ದಿಸ್ ಪೊಯಮ್ ಇಫ್ ಯು ಆರ್ ಪುಟಿಂಗ್ ಅ ಟ್ಯೂನ್ ಫಾರ್ ದಿಸ್ ಪೊಯಮ್ ಪ್ಲೀಸ್ ಸೆಂಡ್ ದ ವಿಡಿಯೋ ಆಫ್ ದಟ್ ಐ ವಿಲ್ ಅಪ್ಲೋಡ್ ದಟ್ ವಿಡಿಯೋ ಇನ್ ದ ಚಾನಲ್ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಓಕೆನಾ ಇಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇಫ್ ಯು ಆರ್ ಡೂಯಿಂಗ್ ಇಫ್ ಯು ಆರ್ ಸಿಂಗಿಂಗ್ ದ ಪೊಯಮ್ ದಯವಿಟ್ಟು ಕಳಿಸ್ಕೊಡಿ ಐ ವಿಲ್ ಅಪ್ಲೋಡ್ ಇನ್ ಮೈ ಚಾನಲ್ ಓಕೆ ಲೆಟ್ಸ್ ಕಮ್ ಟು ದ ಎಕ್ಸಸೈಸ್ ಪ್ರಶ್ನೆ ಉತ್ತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಆನ್ಸರ್ ಇನ್ ಒನ್ ಸೆಂಟೆನ್ಸ್ ಸೊ ಮೊದಲನೇ ಪ್ರಶ್ನೆ ಏನಿದೆ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ ಕಡಲಿನ ತೀರದ ದೃಶ್ಯ ಅಂದರೆ ಓಷನ್ ದ ಸೀ ಶೋರ್ ಸೀನರಿ ನೋಡಲಿಕ್ಕೆ ಟು ಲುಕ್ ಟು ಸೀ ಹೌ ಇಟ್ ವಿಲ್ ಬಿ ಹೌ ದ ಸೀನರಿ ಇನ್ ದ ಸೀ ಶೋರ್ ಲುಕ್ಸ್ ಹೇಗೆ ಕಾಣುತ್ತೆ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತೆ ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಫಸ್ಟ್ ಒನ್ ಕಡಲಿನ ತೀರದ ದೃಶ್ಯ ನೋಡಲು ಸುಂದರವಾಗಿ ಕಾಣುತ್ತದೆ ಹೇಗೆ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿದೆ ಕಡಲಿನ ತೀರದಲ್ಲಿ ಇಂದ ಸೀ ಶೋರ್ ವಾಟ್ ಈಸ್ ದರ್ ಹೀಪ್ಸ್ ಅಂಡ್ ಹೀಪ್ಸ್ ಆಫ್ ಏನಿದೆ ಯಸ್ ವೆರಿ ಗುಡ್ ಕಡಲಿನಾಳದಲ್ಲಿ ಯಾವ ಗಣಿ ಇದೆ ವಿಚ್ ಇಸ್ ದಟ್ ಮೈಂಡ್ ದಟ್ ವಿ ಹ್ಯಾವ್ ಡೀಪ್ ಇನ್ ದ ಓಷನ್ ಕಡಲಿನ ಆಳದಲ್ಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ವೆಶನ್ ದನ್ ಈಸಿಲಿ ಯು ಕ್ಯಾನ್ ಆನ್ಸರ್ ದ ಕ್ವೆಶನ್ ಆನ್ಸರ್ಸ್ ಹಿಯರ್
ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಪ್ಲೀಸ್ ಪ್ರಾಕ್ಟೀಸ್ ದ ಪೊಯಮ್ ಆ್ಯಂಡ್ ಪ್ಲೀಸ್ ಕಮ್ ಬ್ಯಾಕ್ ಟು ದ ಎಕ್ಸಸೈಸಸ್. ಇಸ್ ಆರ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಮೈ ಡಿಯರ್ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ಪೇಜಿಗೆ ಬನ್ನಿ. ನೆಕ್ಸ್ಟ್ ಪೇಜಲ್ಲಿ ಏನಿದೆ? 83 ಪೇಜ್ ನಂಬರ್. ಖಾಲಿ ಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ. ಯು ನೋ ದ ಪೊಯಮ್, ಯು ಕ್ಯಾನ್ ಡೂ ದಿಸ್. ಹೋಗುವ ಭಾರ ಡ್ಯಾಶ್ ತೀರಕ್ಕೆ, ತೀರದ ತುಂಬ ಡ್ಯಾಶ್ ರಾಶಿ, ತೆರೆ ತೆರೆಯಾಗಿ ಡ್ಯಾಶ್ ಹೊನಲು, ಕಡಲಿನ ತುಂಬ ಡ್ಯಾಶ್ ಪ್ರಾಣಿ. ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ, ಯು ನೋ ದ ಪೊಯಮ್, ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ? ಪ್ರಾಸಪದ. ಐ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಯು ವಾಟ್ ಈಸ್ ಪ್ರಾಸಪದ. ಪ್ರಾಸಪದ ಇಸ್ ಅ ರೈಮಿಂಗ್ ವರ್ಡ್ಸ್ ವಿಚ್ ವಿ ಫೈಂಡ್ ಇನ್ ದ ಪೊಯಮ್ ಯೂಶಲಿ ಅಟ್ ದ ಎಂಡ್ ಆಫ್ ದ ಈಚ್ ಅಂಡ್ ಎವ್ರಿ ಲೈನ್. ಆಸ್ ಐ ಟೋಲ್ಡ್ ಯು ಲಾಸ್ಟ್ ಟೈಮ್ ಆಲ್ಸೋ, ಸೊ ಐ ಶೋ ಯು ಹಿಯರ್. ತೀರಕ್ಕೆ ನೋಡಲಿಕ್ಕೆ ಪ್ರಾಸಪದ ಇಲ್ಲಿ ಇಲ್ಲ, ವಿ ಹ್ಯಾವ್ ದ ಸೇಮ್. ಒಡಲು ಮಡಿಲು, ಹೊನಲು ಮುಗಿಲು, ಆರ್ ಯು ಕ್ಯಾನ್ ಆಲ್ಸೋ ಡೂ ಇಟ್ ಒಡಲು ಹೊನಲು ಮಡಿಲು ಮುಗಿಲು, ಈ ಥರನೂ ಮಾಡ್ಬೋದು. ಪ್ರಾಣಿ ಘಣಿ ಖಣಿ ಋಣಿ. ಓಕೆ, ಸೊ ಇಲ್ಲೇನಿದೆ? ವಾಟ್ ಈಸ್ ದೇರ್ ದೇ ಹ್ಯಾವ್ ಗಿವನ್? ತೀರಕ್ಕೆ ನೋಡಲಿಕ್ಕೆ, ಒಡಲು ಹೊನಲು ಪ್ರಾಣಿ. ವೆರಿ ಗುಡ್, ಪ್ರಾಕ್ಟೀಸ್ ಮಾಡಿ, ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದನ್ನು ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ಏನಿದೆ ಆ್ಯಕ್ಟಿವಿಟಿ? ಇನ್ ದ ಆ್ಯಕ್ಟಿವಿಟಿ ಯು ಹ್ಯಾವ್ ಅ ಸ್ಮಾಲ್ ಪೊಯಮ್, ಚಿಕ್ಕದೊಂದು ಪದ್ಯ ಇದೆ. ಕರಡಿ, ಕರಡಿ ಅಂದರೆ ಬೇರ್. ಲೆಟ್ ಮೀ ಎಕ್ಸ್ಪ್ಲೇನ್ ದಿಸ್ ಫಾರ್ ಯು. ಕರಡಿ, ಕರಡಿ ಅಂದರೆ ಬೇರ್. ಕರಡಿ ಬೆಟ್ಟ ಹತ್ತಿತು. ಕರಡಿ ಕ್ಲೈಂಬ್ಡ್ ಅ ಮೌಂಟೇನ್. ಬೆಟ್ಟ ಅಂದರೆ ಮೌಂಟೇನ್. ಅತ್ತ ಇತ್ತ ನೋಡಿತು. ಇಟ್ಸ್ ಆ ಹಿಯರ್ ಅಂಡ್ ದೇರ್. ಹಲಸಿನ ಮರ ಏರಿತು. ಇಟ್ ಕ್ಲೈಂಬ್ಡ್ ದ ಜಾಕ್ ಫ್ರೂಟ್ ಟ್ರೀ. ಹಲಸಿನ ಮರ ಇಸ್ ಅ ಜಾಕ್ ಫ್ರೂಟ್ ಟ್ರೀ. ಹಣ್ಣು ಕಿತ್ತು ತಂದಿತು. ಇಟ್ ಪ್ಲಗ್ ದ ಫ್ರೂಟ್ ಅಂಡ್ ಇಟ್ ಗಾಟ್ ದ ಫ್ರೂಟ್. ತೊಳೆ ಬಿಡಿಸಿ ಇಟ್ಟಿತು. ಹೌ ಡು ಯು ಈಟ್ ದ ಜಾಕ್ ಫ್ರೂಟ್? ಯು ವಿಲ್ ಕಟ್ ದ ಜಾಕ್ ಫ್ರೂಟ್. ಯು ಹ್ಯಾವ್ ಅ ಯೆಲ್ಲೋ ಕಲರ್ ಫ್ರೂಟ್ಸ್ ಇನ್ ಬಿಟ್ವೀನ್, ಅದರೊಳಗಿರುತ್ತೆ, ಅದನ್ನು ಕಿತ್ತು ಇಡ್ತೀರ. ಸೊ ದಟ್ ಕಂಪ್ಲೀಟ್ ಯೆಲ್ಲೋ ಕಲರ್ ಇಸ್ ಕಾಲ್ಡ್ ಆ್ಯಸ್ ಅ ತೊಳೆ. ಅದನ್ನು ತೊಳೆ ಅಂತ ಕರೀತಾರೆ. ಅದಕ್ಕೆ ಜೇನು ಬೆರೆಸಿತು. ಸೊ ಏನು ಮಾಡ್ತು? ದಿಸ್ ಮಿಕ್ಸ್ಡ್ ಅ ಹನಿ ವಿತ್ ದ ಜಾಕ್ ಫ್ರೂಟ್. ಹೌ ಟೇಸ್ಟಿ. ಹೊಟ್ಟೆ ಬಿರಿಯ ತಿಂದಿತು, ಅಂದರೆ ಹೊಟ್ಟೆ ತುಂಬ ತಿನ್ನುತ್ತೆ. ಮಲಗಿ ನಿದ್ದೆ ಹೊಡೆಯಿತು, ಚೆನ್ನಾಗಿ ನಿದ್ದೆ ಮಾಡುತ್ತೆ. ಅರ್ಥ ಆಯ್ತಾ? ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು, ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಹೊಡೆಯಿತು. ಇದು ಇದು ಶಾರ್ಟ್ ಪೊಯಮ್. ನೀವು ಪ್ರಾಕ್ಟೀಸ್ ಮಾಡಿ, ಇಫ್ ಯು ವಾಂಟ್ ಟು ಸೆಂಡ್ ದಿಸ್ ಪೊಯಮ್ ಆಲ್ಸೋ ನೀವು ಕಳಿಸ್ಬೋದು. ಓಕೆ, ನೆಕ್ಸ್ಟ್ ಏನಿದೆ ಇನ್ ದ ನೆಕ್ಸ್ಟ್ ಲೆಫ್ಟ್ ನೆಕ್ಸ್ಟ್ ಪೇಜ್? ವಾವ್, ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಟೋರಿ. ಒಂದು ಚಿಕ್ಕದಾದ ಕತೆ ಇದೆ. ಈ ಕಥೆಯನ್ನು ನಾನು ನಿಮಗೆ ಬಿಡ್ತೀನಿ. ಐ ವಾಂಟ್ ಯು ಆಲ್ ಚಿಲ್ಡ್ರನ್ ಟು ರೀಡ್ ದ ಸ್ಟೋರಿ. ನೀವು ಇದನ್ನು ಓದಬೇಕು. ಓಕೆನಾ? ಟ್ರೈ ಟು ರೀಡ್ ದಿಸ್. ವಿಲ್ ಸಿ ಹೌ ವೆಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಅಂತ. ಓಕೆನಾ? ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಸೊ ಯು ಶುಡ್ ಟ್ರೈ ಆ್ಯಂಡ್ ಡೂಯಿಂಗ್ ಆನ್ ಯುವರ್ ಓನ್. ಸ್ಲೋಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ, ಆಗಿಲ್ಲ ಅಂದರೆ ವಿಲ್ ಸಿ ಹೌ ಟು ಗೋ ಅಬೌಟ್ ದಿಸ್ ಅಂತ. ಸೊ ಪ್ರಾಕ್ಟೀಸ್ ಮಾಡಿ, ದಟ್ಸ್ ಇಟ್. ವಿ ಆರ್ ಡನ್ ವಿತ್ ದ ಪೊಯಮ್ ಕಡಲು. ಸೊ ಕಡಲುನಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದ ಎಕ್ಸಸೈಸಸ್ ಫಾರ್ ಯು. ಐ ರಿಕ್ವೆಸ್ಟ್ ಯು ಆಲ್ ಟು ಪ್ಲೀಸ್ ಗೋ ಥ್ರೂ ದ ಪೊಯಮ್ ಬಿಫೋರ್ ಪ್ರಾಕ್ಟೀಸಿಂಗ್ ದ ಎಕ್ಸಸೈಸಸ್. ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಪೊಯಮ್ನ, ದೆನ್ ಕಮ್ ಟು ದ ಎಕ್ಸಸೈಸಸ್, ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಬೋಥ್ ದ ಲೆಸನ್. ಸೊ ಟುಡೇ ವಿ ಡಿಡ್ ಒನ್ ಇಸ್ ಸರಳತೆ, ಇನ್ನೊಂದು ಕಡಲು. ಸೊ ಒಂದು ಪಾಠ, ಒಂದು ಪದ್ಯ ವಿ ಹ್ಯಾವ್ ಡನ್. ಸೊ ಪ್ಲೀಸ್ ಬಿಫೋರ್ ಕಮಿಂಗ್ ಟು ದ ಎಕ್ಸಸೈಸ್ ಕಂಪ್ಲೀಟಾಗಿ ಮುಗಿಸಿ ದೆನ್ ಕಮ್ ಬ್ಯಾಕ್. Even though if you have not understood after watching the exercise, again go back to the lesson, complete agi odi matte exercise video ke ban. Okay, so thank you so much for watching. Thank you so much for sitting patiently and watching. Next time, if in case if you are not wearing the earphone and all, please do wear the earphone, take a notebook, take a pencil, ellanu pakkadalli ittukondu perfect agi kutkondu comments, listen to the video and answer the questions. Okay, so I hope you have understood and enjoy this session. Like maadi,
And share it with your friends. Sharing is always a good. Sharing the knowledge is always the best one that you can share it in the world. Okay? So share maadi nim friends jothege. If you have not yet subscribed, if you are watching for the first time, immediately do subscribe to this channel, Yashasvi Kannadavani. Subscribe maadi. Bell icon ide, bell icon press maadidre, you will get a notification as and when I upload the video. Immediately you will get the notification, so you can watch the video immediately. Okay, so thank you so much once again. Share maadi, like maadi, subscribe maadi anta helta. Wait for a one more exercise video in the one more upcoming videos. Okay, and so until then, thank you so much. Dhanyavada. Please subscribe to Yashasvi Kannadavani YouTube channel. Dhanyavadagalu.